ಓಂ ಶ್ರೀ ಗುರು ನಮ ಓಂ ಶ್ರೀ ಗುರು ಕುಮಾರೇಶ್ವರ ಎನ್ಮ ಬ್ರತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಮಹಾತಪಸ್ವಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆ ಮಾಡಿ ಮಹಾತಪಸ್ವಿ ಲಿಂಗೈಕ್ಯ ಮಹಾ ಮಹಾಶಿವಯೋಗಿಯನ್ನು ಸ್ಮರಣೆ ಮಾಡಿಕೊಂಡು ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಒಂದು ಧ್ಯಾನ ಮತ್ತು ಸತ್ಸಂಗದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಂಪೂಜ್ಯ ಆತ್ಮೀಯ ಪೂಜ್ಯರಾಗಿರುವಂಥ ಶ್ರೀಮನ್ನಿಪುರ ಡಾಕ್ಟರ್ ಹಿರಿಶಾಂತ ವೀರ್ ಮಹಾಸ್ವಾಮೀಜಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಶ್ರೀ ಶಬ್ರ ಚಿರಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪಾದಾರ್ ಡೆಂಜಿಲ್ ವೇಗಸ್ ಅವರಲ್ಲಿ ಕೂಡ ಮಠಾದಿ ಪತಿಗಳ ಬಾಲಯಸು ದೇವಾಲಯದ ಪೂಜ್ಯರಲ್ಲಿ ಕೂಡ ಶರಣೆಂದು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಡಾಕ್ಟರ್ ಜಿ ಬಿ ಹಂಸಾನಂದರ ಆಚಾರ್ಯರವರಲ್ಲಿ ಕೂಡ ಶರಣೆಂದು ಇನ್ನುಳಿದ ಅಹಿಂಸಾ ಬಗ್ಗೆ ಮತ್ತು ಧ್ಯಾನ ಪ್ರಾಣಾಯಾಮದ ಬಗ್ಗೆ ಬ್ರಹ್ಮರ್ಷಿ ಶ್ರೀ ಪ್ರೇಮಾನಂದ ನಾಥ್ ಅವರಲ್ಲಿ ಪೂಜ್ಯರಲ್ಲಿ ಕೂಡ ಶರಣೆಂದು ಈ ಒಂದು ಧ್ಯಾನ ಮತ್ತು ಸತ್ಸಂಗಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿಯ ಗಣ್ಯ ಮಹಾನ್ಯವರಲ್ಲಿ ಲಕ್ಷ್ಮೇಶ್ವರಲಿಂದ ಬಂದಿರುವಂಥ ಒಬ್ಬ ಗಡ್ಡದೇವರ ಮಠ ಸರ್ ಅವರಲ್ಲಿ ಕೂಡ ಶರಣೆಂದು ಇಲ್ಲಿ ಕುಳಿತಿರುವಂಥ ಎಲ್ಲ ಸಮಸ್ತ ಸದ್ಭಕ್ತರೇ ತಾಯಿಯಂದರೆ ಮುದ್ದು ಮಕ್ಕಳೇ ನಿರೂಪಕರೇ ನಿಮಗೆಲ್ಲ ಕೂಡ ಶರಣು ಶರಣಾರ್ಥಿ ಈ ಧ್ಯಾನ ಮತ್ತು ಸತ್ಸಂಗ ಅನ್ನುವಂಥದ್ದು ಬಹಳ ಅತ್ಯಂತವಾಗಿರುವಂಥ ಕಾರ್ಯಕ್ರಮ ಇದು ಇದು ಮನುಷ್ಯನ ಜೀವನಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮ ಬಹಳ ಹೆಚ್ಚಿನ ರೀತಿಯಾಗಿ ಭಾಗವಹಿಸಿ ಧ್ಯಾನ ಸತ್ಸಂಗ ಪ್ರಾಣಾಯಾಮ ಅಹಿಂಸೆ ಒಂದೊಂದು ವಿಷಯಗಳನ್ನು ಕುರಿತು ಬಹಳ ಅರ್ಥಗರ್ಭಿತವಾಗಿ ವಿಷಯಗಳನ್ನು ಹಂಚಿಕೊಂಡು ಬೆಳಗಿನ ಒಂದು ಒಂಬತ್ತುವರೆಗೆ ಎಲ್ಲ ಎ ಪಿ ಎಮ್ ಸಿ ಕಡೆಯಿಂದ ಹಿಡಿದು ಇಲ್ಲಿಗೆ ಸ್ತ್ರೀ ಗವಿಮಠದವರೆಗೂ ಕೂಡ ತಾವೆಲ್ಲರೂ ಕೂಡ ಜಾತದೊಳಗೆ ಭಾಗವಹಿಸಿ ಸಮಾರಂಭಕ್ಕೆ ಬಂದಿರಿ ಪೂಜ್ಯರು ಕೂಡ ಧ್ಯಾನದ ಮಹತ್ವ ಬಹಳ ಸುಂದರವಾಗಿ ಹೇಳಿದರು ನಮ್ಮ ಸರ್ ಅವರು ಕೂಡ ಅಹಿಂಸದ ಬಗ್ಗೆ ಬಹಳ ಚಂದ ಹೇಳಿದರು ಈ ಭೂಮಿಯ ಮೇಲೆ ಭೂಮಿಯ ಮೇಲೆ ಸಮಾಜದ ಭೂಮಿಯ ಮೇಲೆ ಎಷ್ಟು ಜೀವರಾಶಿಗಳಿದಾವೆ ಗೊತ್ತೇನು ಎಷ್ಟು ಜೀವರಾಶಿಗಳಿದಾವೆ ಅಕ್ಕ ಮಹಾದೇವ್ ಹೇಳುತ್ತಾಳೆ ಒಂದು ವಚನದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿ ಯೋನಿ ಒಳಗೆ ಬಂದೇ ಬಂದೆ ಬಾರದ ಬವಗಳ ನುಂಡೆ ನುಂಡೆ ಇಂದಿನ ಜನ್ಮವು ಏನಾದರೂ ಆಗಲಿ ಮುಂದಿನ ಜನ್ಮವು ನೀ ಕರುಣಿಸು ಚೆನ್ನಮಲ್ಲಿಕಾರ್ಜುನ ದೇವ ಅಂತ ಅಕ್ಕ ಮಹಾದೇವ ಒಂದು ವಚನದಲ್ಲಿ ಬರೀತಾಳೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಭೂಮಿ ಮೇಲಿದಾವಂತೆ ನೀವು ಯಾರಾದ್ರೂ ನೋಡಿದ್ರ ಆಕೆ ಅಕ್ಕ ಮಹಾದೇವಿ ಬರೆದವರು ಎಷ್ಟು ಪಂಡಿತರಬಹುದು ಅಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಅಂದ್ರೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಕೂಡ ಈ ಭೂಮಿ ಮೇಲೆ ಇದಾವ ಅಂತ ತಿಳ್ಕೊಂಡು ಬರ್ಕೊಂಡು ಬಂದಿದ್ದಾಳು ಅಕ್ಕ ಮಹಾದೇವಿ ಆ ಕ್ರಿಮಿ ಕೀಟಗಳನ್ನ ಸಾಯಬಾರದು ಅವು ಕೂಡ ಭಗವಂತ ಕೊಟ್ಟಿರುವಂತ ಆಯುಷ್ಯದ ತೀರುವ ತನಕ ಕೂಡ ಬದುಕಲಿ ಅಂತ ಹೇಳಿ ನಾವು ಜೀವಿಸುವಂತ ಪ್ರಯತ್ನವನ್ನು ಅವನ್ನ ಕಾಪಾಡಬೇಕು ಅಂತ ಬರಲಾಕೆ ಇವತ್ತು ಅಹಿಂಸೆ ಅಂತ ಹೇಳಿದ್ರಲ್ಲ ಬಸವಣ್ಣವರು ಒಂದು ವಚನ ಬರೀತಾರಂತೆ ಹಬ್ಬಕ್ಕೆ ತಂದ ಅರಕೆಯ ಕುರಿ ತಳಿರು ತೋರಣಕ್ಕೆ ತಂದ ಮೇಯಿತ್ತು ಅಂದಂದೇ ಹುಟ್ಟಿತ್ತು ಅಂದಂದೇ ಸಾಯಿತ್ತು ಬಸವಣ್ಣವರು ವಚನದಳು ಬರೀತಾರೆ ನೀವೆಲ್ಲ ತಳಿರು ತೋರಣಗಳನ್ನ ಕಟ್ಟುವ ಸಂದರ್ಭದೊಳಗ ದೊಡ್ಡ ದೊಡ್ಡ ಜಾತ್ರೆಯ ಹಬ್ಬ ಹರಿದಿನದೊಳಗ ಹಬ್ಬ ಹರಿದಿನದೊಳಗ ಓರಮ್ಮ ದೇವಿಗೆ ಕ್ವಾಣ ಕೇಳ್ತಾಳ ಕುರಿ ಕೇಳ್ತಾಳ ನಾವು ಅರ್ಪಣೆ ಮಾಡಬೇಕು ಹೇಳಿ ಆ ಪ್ರಾಣಿಯ ಹಿಂಸೆಯನ್ನ ಮನುಷ್ಯರಾದವರು ತಿಳಿದವರು ತಿಳ್ಕೊಂಡವರು ಬುದ್ಧಿಯನ್ನ ಭಗವಂತ ಕೊಟ್ಟು ಕಳಿಸಿರುವಂತ ಮಾನವನು ಏನ್ ಮಾಡ್ತಾನಂತಂದ್ರ ಅಲ್ಲಿ ಒಂದು ಜೀವವನ್ನ ತಗೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದು ತಪ್ಪು ಆ ಕುರಿಯನ್ನ ಕೋಣವನ್ನ ಆ ಪ್ರಾಣಿಯನ್ನ ಕರ್ಕೊಂಡು ಬಂದು ನಾವು ದೇವರ ದೇವಸ್ಥಾನ ಮುಂದ ಹಿಂಗೆ ಕಟ್ತೀವಲ್ಲ ಆ ಪ್ರಾಣಿ ಅಂತದಂತ ಆ ಪ್ರಾಣಿ ಅಂತದಂತ ಏನಂತದಂತ ಹಿಂದೆ ನಾನು ಉಟ್ಕೊಂಡು ಬಂದೆ ದೇವರ ಕೃಪಾಶೀರ್ವಾದದಿಂದ ಹಿಂದೆ ನಾನು ಉಟ್ಕೊಂಡು ಬಂದೆ ಬಹಳ ತಳಿರುವಾಗಿರುವಂತ ಹಚ್ಚ ಹಸುರವಾಗಿರುವಂತ ಇಲ್ಲಿ ಹುಲ್ಲು ಇದೆ ಮೇವು ಇದೆ ನಾ ಮೇಯ್ಬೇಕು ಅಂತ ಹೇಳಿ ಹಿಂಗೆ ತಿನ್ನಕ ಹೋದ್ರ ಆದ್ರ ಆ ಪ್ರಾಣಿಗೆ ಗೊತ್ತಿಲ್ಲ ಹಿಂದೆ ನನ್ನ ಪ್ರಾಣ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಹಿಂದೆ ನಂದು ಪ್ರಾಣ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಾವೇನ್ ಮಾಡ್ತೀವಿ ಮನುಷ್ಯರಾದವರು ಅದನ್ನ ದೇವರು ಬೇಡಾರ ಅಂತ ತಿಳ್ಕೊಂಡು ಅಲ್ಲೇ ನಾವು ಸಾಯಿಸ್ತೇವೆ ಹಾಗಾದರೆ ನಾವು ಮನುಷ್ಯರಾದವರು ವಿಚಾರ ಮಾಡಬೇಕು ಅದು ಕೂಡ ಒಂದು ಪ್ರಾಣಿ ಇಷ್ಟು ವರ್ಷ ಭಗವಂತನ ಆಯುಷ್ಯದಿಂದ ಹುಟ್ಟುಕೊಂಡು ಬಂದತಿ ಅದನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನುವಂಥ ಮನುಷ್ಯರಾದವರು ನಾವು ವಿಚಾರ ಮಾಡಿ ಅದನ್ನು ಕಾಳಜಿ ಮಾಡಬೇಕು ಅಹಿಂಸೆಯನ್ನು ಮಾಡಬಾರ್ದು ಅಂತ ಹೇಳಿದರು ಅಹಿಂಸೆಯನ್ನ ಮಾಡಬಾರ್ದು ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಡಬಾರದು ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು ಮನುಷ್ಯರಾದವ್ರಿಗೂ ಕೂಡ ಅದು ಕೂಡ ಹಿಂಸೆನೆ ಇನ್ನೊಬ್ಬರಿಗೆ ಕೆಟ್ಟ ಮಾತನ್ನು ಕೂಡ ಮಾತಾಡ್ಬೋದು ಅದು ಕೂಡ ಹಿಂಸೆ ನೀನು ಅಂಥಾವಧಿ ನೀನು ಇಂಥಾವಧಿ ಅಂತ ಹೇಳಿ ಇನ್ನೊಬ್ಬರ ಮನಸ್ಸಿಗೆ ಆತ್ಮಕ್ಕೆ ನೋವು ಹಾಗಂಗ ಬೈತಿರಲ್ಲ ಅದು ಕೂಡ ಹಿಂಸೆನೆ ಅದು ಕೂಡ ಹಿಂಸೆನೆ ಒಬ್ಬ ಮನುಷ್ಯ ನೀವು ಬೈದ ಮಾತುಗಳಿಂದ ನೀವು ಅಂದ ನುಡಿಗಳಿಂದ ಒಬ್ಬ ಮನುಷ್ಯನಿಗೆ ತಾಡ್ತು ಅಂತಂದ್ರೆ ಆತ ಏನ್ ಒಳಗಾಗ್ತಾನೆ ಚಿಂತೆಗೊಳಗಾಗ್ತಾನೆ ಚಿಂತೆಗೊಳಗಾಗ್ತಾನ ಚಿತೆಯೊಳಗಾಗ್ತಾನ ನೀರ್ ಬಿಡ್ತಾನ ಊಟ ಬಿಡತಾನ ನಿದ್ರೆ ಬಿಡತಾನ ನೀರಡಿಕೆ ಬಿಡ್ತಾನೆ ಇವೆಲ್ಲವೂ ಕೂಡ ಬಿಟ್ಟು ಆತ ಯಾವ್ದಕ್ಕ ಭಾಗಿಯಾಗ್ತಾನಂತಂದ್ರ ರೋಗಕ್ಕೆ ಭಾಗಿಯಾಗ್ತಾನೆ ಬಿ ಪಿ ಬರ್ತಾವು ಸುಗಾರ್ ಬರ್ತಾವು ಮತ್ತೊಂದು ಕಾಯಿಲೆ ಬರ್ತದೆ ಇವೆಲ್ಲವೂ ಕೂಡ ಯಾವುದ್ರ ಮುಖಾಂತರ ಬಂತು ಅಂತಂದ್ರೆ ಒಬ್ಬ ಮನುಷ್ಯನು ಅವನಿಗೆ ಬೈದರ್ಲಿಂದ ಬಂದು ವಿನಾಹ ಆ ಕಾಯಿಲೆ ಬರ್ತಿದ್ದಿಲ್ಲ ಇಲ್ಲ ಅಂದ್ರೆ ಅದು ಕೂಡ ಹಿಂಸೆನೆ ಅಂತ ಹೇಳ್ತಾರಂತೆ ಅದನ್ನು ಮಾಡಬಾರದು ಈ ಕಾರ್ಯಕ್ರಮ ಎಷ್ಟು ವಿಶೇಷ ಅಂತಂದ್ರೆ ಒಂದು ಕಡೆ ಧ್ಯಾನ ಒಂದು ಕಡೆ ಸತ್ಸಂಗ ಅನ್ನುವಂತಹ ರೀತಿಯೊಳಗ ವಿಷಯಗಳನ್ನ ಇಟ್ಟುಕೊಂಡು ಈ ಜಾಥಾ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಡೆಸ್ಕೊಂಡು ಹೋಗಬೇಕು ಎಲ್ಲಾ ಜನ ಸಮೂಹದವರು ಕೂಡ ಮನ ಮುಟ್ಟುವ ಹಾಗೆ ಇದನ್ನ ನಾವು ತೀರಿಸಬೇಕು ಅನ್ನುವ ರೀತಿಯೊಳಗೆ ಇವರೆಲ್ಲರೂ ಕೂಡ ಆಯೋಜಿಸಿದಂದ್ರೆ ಅದು ಪಿರಮಿಡರ್ ಆಗಿರುವಂತ ಪತ್ರಿಜಿಯವರು ಗುರುಜಿಯವರು ಇಡೀ ನಾಡಿನ ತುಂಬೆಲ್ಲ ಕೂಡ ಹರಡಿಸ್ಕೊಂತ ಒಂದು ಸಂಘವನ್ನ ಟ್ರಸ್ಟ್ ಮಾಡಿಕೊಂಡು ಆ ಟಿಮ್ಮದವರೆಲ್ಲರೂ ಕೂಡ ಓಡಾಡಿಕೊಂಡು ಎಲ್ಲಾ ಜನ ಕೂಡಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ನಿಮ್ಮೆಲ್ಲರ ಒಂದು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಆ ಅವರಿಗೆ ಸಲ್ಲಲಿ ಎನ್ನುವಂಥ ಮಾತನ್ನ ಇಲ್ಲಿ ಹೇಳಕ್ ಇಚ್ಛಾ ಪಡ್ತೇನೆ ಪೂಜಾ ಮಾಡಬೇಕು ಒಬ್ಬ ಸುಭಾಷಿತ ಕಾರ ಬಹಳ ಚೆಂದ ಬರಿತಾನೆ ಪೂಜಾ ಕೋಟಿ ಸಮಂ ಸ್ತೋತ್ರ ಸ್ತೋತ್ರ ಕೋಟಿ ಸಮಂ ಜಪ ಜಪ ಕೋಟಿ ಸಮಂ ಧ್ಯಾನಂ ಧ್ಯಾನ ಕೋಟಿ ಮನೋರ್ಲಯ ಅಂತ ಬರೀತಾನೆ ನಾವು ದೇವ್ರನ್ನ ಪೂಜೆ ಮಾಡ್ತೇವೆ ದೇವರನ್ನ ಪೂಜೆ ಮಾಡುವುದಕ್ಕಿಂತ ಅದು ಬಹಳ ಶ್ರೇಷ್ಠ ಅಲ್ಲ ಯಾವುದು ಶ್ರೇಷ್ಠ ಅಂತಂದ್ರೆ ದೇವರ ಮುಂದೆ ಪುಸ್ತಕಗಳನ್ನು ಹಿಡ್ಕೊಂಡು ನಾವು ಮಂತ್ರಗಳನ್ನ ಸ್ತೋತ್ರ ಮಾಡುವುದು ಬಹಳ ಶ್ರೇಷ್ಠ ಅಂತೇಳಿ ಸ್ತೋತ್ರ ಮಾಡ್ತೇವೆ ಭಜನೆ ಮಾಡ್ತೇವೆ ಭಜನೆ ಮಾಡ್ತೇವೆ ಸ್ತೋತ್ರ ಮಾಡ್ತೇವೆ ಮಂತ್ರಗಳನ್ನು ಹೇಳ್ತೇವೆ ಅದು ಕೂಡ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾನ ನೀನು ಸ್ತೋತ್ರ ಮಾಡಿದ್ರೆ ಭಗವಂತ ಮೆಚ್ಚೋದಿಲ್ಲ ಯಾವುದು ಶ್ರೇಷ್ಠ ಅಂತಂದ್ರೆ ಧ್ಯಾನ ಪೂಜಾ ಕೋಟಿ ಸಮಂ ಸ್ತೋತ್ರ ಕೋಟಿ ಸಮಂ ಧ್ಯಾನಂ ಧ್ಯಾನ ಕೋಟಿ ಮನೋರ್ಲಯ ಅಂತ ಬರಿತನ ಸುಭಾಷಿತಕಾರ ಧ್ಯಾನನೂ ಕೂಡ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾನೆ ಯಾವುದು ಹಾಗಾದ್ರೆ ನೀನು ಮಾಡಿರುವಂತ ಪೂಜೆ ಜಪ ಧ್ಯಾನ ಇವೇನೂ ಕೂಡ ಮಾಡಿರ್ತೀಯಲ್ಲ ಅವೆಲ್ಲವೂ ಕೂಡ ಅದರಂತೆ ನೀನು ನೆಡ್ಕೊಂಡು ನಿನ್ನ ಬದುಕನ್ನು ಬಂಗಾರ ಮಾಡಿಕೊಂಡಾಗ ಮಾತ್ರ ಪೂಜೆಕ್ಕಿಂತನೂ ಕೂಡ ಒಳ್ಳೇದು ಅಂತ ಬರಿತಾನೆ ಬಹಳ ಒಳ್ಳೆಯದು ನೀನು ಅದರಂತೆ ನೆಡ್ಕೊಳ್ಬೇಕು ಅದರಂಗೆ ಇರಬೇಕು ಪೂಜೆ ಮಾಡ್ತೀಯಲ್ಲ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡು ನಿಷ್ಠೆಯಿಂದ ಮಾಡು ನಿನ್ನ ಮನಸ್ಸು ಇಲ್ಲಿ ಇಲ್ಲೇ ಇಟ್ಟುಕೊಂಡು ದೇವರ ಧ್ಯಾನ ಮಾಡು ಅಂತ ಈಗ ನೀವು ನಾನು ನಿಮಗೊಂದು ಪ್ರಶ್ನೆ ಮಾಡ್ತೇನೆ ನಿಮ್ಮ ಎಲ್ಲಾ ದೇಹಗಳು ಇಲ್ಲಿ ಕುತ್ಕೊಂಡು ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತಾವ ಅವಿದಿಲ್ಲ ಯಾವಾಗ ಮುಗಿಸ್ತಾರ ಯಪ್ಪ ಇವರು ಯಾವಾಗ ನಾವು ಊಟ ಮಾಡಿ ಬಂದೇವಾ ಇಲ್ಲ ಸಮಯ ಎರಡು ಗಂಟೆ ಆತು ದೇಹ ಮಾತ್ರ ಇಲ್ಲಿ ಕುತ್ಕೊಂಡದ ಆದ್ರ ಮನಸ್ಸೆಲ್ಲೋ ಹೋಗಿರ್ತದ ಒಬ್ಬರದು ಮನೆ ಕಡೆ ಹೋಗಿರ್ತದ ಒಬ್ರದು ಅಂಗಡಿ ಕಡೆ ಹೋಗಿರ್ತದ ಒಬ್ರದು ಊಟದ ಕಡೆ ಹೋಗಿರ್ತದ ಒಬ್ರದ್ದು ಬೆಂಗಳೂರು ಕಡೆ ಹೋಗಿರ್ತದೆ ಎಲ್ಲೆಲ್ಲೋ ಹೋಗುತ್ತೆ ಆದ್ರೆ ಆ ಮನಸ್ಸನ್ನ ಹಿಡಿದು ಹಾಕುವುದು ಯಾವುದು ಕಾರ್ಯಕ್ರಮ ಅಂದ್ರೆ ಧ್ಯಾನ ಸತ್ಸಂಗ ಅನ್ನುವಂತದ್ದೇನು ಪತ್ರಿಜಿಯವ್ರು ಮಾಡಿದಾರಲ್ಲ ಅಂತ ಗುರುಜಿಯವ್ರಿಗೆ ಕೂಡ ನಾವು ಧನ್ಯತೆಗಳನ್ನ ಹೇಳಬೇಕು ಧನ್ಯತೆಗಳನ್ನ ಹೇಳಬೇಕು ಇದನ್ನ ಮನಸ್ಸನ್ನ ಆತ್ಮವನ್ನ ಹಿಡಿದು ಹಾಕೊಂಡು ನಮ್ಮ ಯಾವ ರೋಗ ರುಜಿನಿಗಳು ದೇಹಕ್ಕೆ ಅಂಟುಕೊಳ್ಳಲಾರ್ದಂಗೆ ಇವನನ್ನು ನೀವು ಸತತವಾಗಿ ಮಾಡ್ಕೊಂತ ನಿಮ್ಮ ದಿನನಿತ್ಯವುದೊಳಗ ಬದುಕಿನೊಳಗೆ ಎರಡು ತಾಸದೊಳಗೆ ಈ ಒಂದು ಧ್ಯಾನ ಪೂಜೆಗಾಗಿ ನೀವೇನು ಸಮಯವನ್ನು ಮೀಸಲಾಗಿ ಇಡುತ್ತಿರೋ ನಿಮ್ಮ ಬದುಕು ಬಂಗಾರವಾಗಿ ಇಡುತ್ತೆ ಅನ್ನುವಂಥ ಮಾತನ್ನು ಬಹಳ ಅಚ್ಚುಕಟ್ಟವಾಗಿ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದು ಬಹಳ ಸಂತೋಷ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಾಪಟ್ಟು ಆ ಪತ್ರಿಜಿ ಅವರ ಗುರಿಗೆ ಗುರುಗಳಿಗೆ ಆ ಗುರುಗಳ ಒಂದು ಎಲ್ಲರ ಎಲ್ಲರೂ ಕೂಡಿಕೊಂಡು ಸಹಯೋಗದಲ್ಲಿ ಕೈ ಜೋಡಿಸಿಕೊಂಡು ಇಡೀ ನಾಡಿನ ತುಂಬೆಲ್ಲ ಕೂಡ ಬಹಳ ಅತ್ಯಂತವಾಗಿರುವಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ಎಲ್ಲ ಸಂಘದವರಿಗೂ ಕೂಡ ಶಿಷ್ಯ ಬಳಗದವರಿಗೂ ಕೂಡ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಾತನ್ನು ಹೇಳಿಕಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು